18 ಡಿಜಿಟಲ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ರಾಕಿಂಗ್ ಸ್ಟಾರ್ ಯಶ್ ಈಗ ಸುದ್ದಿಯಲ್ಲಿರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಅವರು ಅವರ 19ನೇ ಸಿನಿಮಾ ಶೂಟಿಂಗ್ ಹಂತದಲ್ಲಿದೆ. ಇನ್ನು ಬರೋ ವರ್ಷ ಅಂದ್ರೆ ಏಪ್ರಿಲ್ 2025 ಏಪ್ರಿಲ್ 10ರ ಸಂದರ್ಭದಲ್ಲಿ ರಿಲೀಸ್ ಆಗುವಂತಹ ಸಾಧ್ಯತೆ ಹೆಚ್ಚಿದೆ. ಆಲ್ಮೋಸ್ಟ್ 90% ಆವಾಗ್ಲೇ ರಿಲೀಸ್ ಆಗುತ್ತೆ ಅಂತ ಕೂಡ ಯಶ್ ಅವರ 19ನೇ ಸಿನಿಮಾ ಆಗಿರುವಂತಹ ಟಾಕ್ಸಿಕ್ ಗಲ್ಲಿಯಿಂದ ಬಂದಿರುವಂತಹ ಸುದ್ದಿ. ಆದ್ರೆ ಈಗ ನಾನು ಯಾಕೆ ಯಶ್ ಅವರ 19ನೇ ಸಿನಿಮಾ ಟಾಕ್ಸಿಕ್ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತಂದ್ರೆ, ಟಾಕ್ಸಿಕ್ ಅಡ್ಡದಿಂದ ಒಂದು ಬಿಸಿ ಬಿಸಿ ಸುದ್ದಿ ಬಂದಿದೆ, ಹಲಚು ಸಮಾಚಾರ ಬಂದಿದೆ. ಏನಪ್ಪಾ ಅಂತ ಅದು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಶ್ ಅಭಿಮಾನಿಗಳು ಬಹಳಷ್ಟು ಕಾತುರದಿಂದ ಕಾಯ್ತಿರುವಂತಹ ಸಿನಿಮಾ ಅದು ಯಶ್ ಅವರ 19ನೇ ಸಿನಿಮಾ ಟಾಕ್ಸಿಕ್. ಕೆಲ ತಿಂಗಳ ಹಿಂದೆಯಷ್ಟೇ ಇದಕ್ಕೆ ಟೈಟಲ್ ರಿಲೀಸ್ ಮಾಡಿದ್ರು, ರಿವೀಲ್ ಮಾಡಿದ್ರು. ಇಂತಹ ಸಂದರ್ಭದಲ್ಲಿ ಟೈಟಲ್ ನೋಡಿದ ತಕ್ಷಣ ಎಲ್ರಿಗೂ ಅನಿಸಿದ್ದು ಒಂದೇ, ಇದು ಪ್ಯಾನ್ ಇಂಡಿಯಾ ಲೆವೆಲ್ ಸಿನಿಮಾ ಅಲ್ಲ, ಪ್ಯಾನ್ ಇಂಡಿಯಾ ಲೆವೆಲ್ ಸಿನಿಮಾ ಅಲ್ಲ, ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಭಾರಿ ಸದ್ದು ಮಾಡುವಂತಹ ಸಿನಿಮಾ ಅಂತ ಯಶ್ ಅಭಿಮಾನಿಗಳ ಜೊತೆ ಜೊತೆಗೆ ಸಿನಿ ಪಂಡಿತರು ಕೂಡ ಹೇಳ್ತಾ ಇರುವಂತಹದ್ದು. ಹಾಗೆಯೇ ಯಶ್ ಅಂದ್ರೆ ಹೇಳೋದು ಬೇಡ, ಯಾಕಂದ್ರೆ ಆಬ್ವಿಯಸ್ಲಿ ಅವರು ಒಂದು ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಮಾಡ್ಕೊಂಡು ಬಂದಂತವ್ರು, ಯಾವುದೇ ರೀತಿಯ ಬ್ಯಾಕ್ ಬೋನ್ ಬ್ಯಾಕ್ ಸಪೋರ್ಟ್ ಗಳು ಯಾವುದು ಕೂಡ ಅವರಿಗೆ ಇರಲಿಲ್ಲ. ಹಾಗೇನೆ ಸೀರಿಯಲ್ ಅಲ್ಲಿ ನಟನೆ ಮಾಡಿ ಮಾಡಿ ತಮ್ಮ ನಟನೆಯ ಮೂಲಕನೇ ಅವರ ಹೆಸರನ್ನ ಬೆಳೆಸ್ಕೊಂಡು ಸಿನಿಮಾವನ್ನ ಮಾಡ್ಕೊಂಡು ಮಾಡ್ಕೊಂಡು ತದನಂತರ KGF ಸಿನಿಮಾವನ್ನ ಮಾಡ್ತಾರೆ. ಈ KGF ಸಿನಿಮಾ ಇದೆಯಲ್ವಾ, ಅವರ ಕ್ಯಾರೆಕ್ಟರ್ ಅನ್ನೇ ಬದಲಾಯಿಸುತ್ತೆ, ಅವರ ಲಕ್ಕನೆ ಚೇಂಜ್ ಮಾಡುತ್ತೆ. ಯಶ್ ಅಂದ್ರೆ ಬರೀ ಕರ್ನಾಟಕಕ್ಕೆ ಮಾತ್ರ ಗೊತ್ತಿದ್ದಂತಹದ್ದು, ಈಗ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಯಶ್ ಭಾರಿ ಸದ್ದು ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಯಶ್ ಅನ್ನೋದಕ್ಕಿಂತ ರಾಕಿ ಬಾಯ್ ಅಂತಂದ್ರೆ ಸಾಕು, ಎಲ್ರಿಗೂ ಓ ಕರ್ನಾಟಕದ ನಟ ಅವರು, ಯಶ್ ಅವರು ಅಂತ ಹೇಳ್ಬಿಡ್ತಾರೆ. ಆ ರೀತಿ ಸದ್ದು ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಸೌತ್ ಇಂಡಿಯಾದಲ್ಲಿ, ಅಂದ್ರೆ ದಕ್ಷಿಣ ಭಾರತದಲ್ಲಿ ಅವರಿಗೆ ಫ್ಯಾಂಟಮ್ಸ್ ಮಾತ್ರವಲ್ಲದೆ, ದಕ್ಷಿಣ ಭಾರತಕ್ಕಿಂತ ಹೆಚ್ಚಾಗಿ ಈ ಉತ್ತರ ಭಾರತ ಅಂದ್ರೆ ನಾರ್ತ್ ಇಂಡಿಯನ್ ಸೈಡ್ ಅಲ್ಲಿ ಫ್ಯಾನ್ಸ್ ಗಳು ಜಾಸ್ತಿ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಟಾಪ್ ಮೋಸ್ಟ್ ಹೀರೋಯಿನ್ಸ್ ಗಳು ತುದಿಗಾಲಲ್ಲಿ ನಿಂತಿದ್ದಾರೆ. ಎಷ್ಟು ಜೊತೆ ನಾನು ಆಕ್ಟಿಂಗ್ ಮಾಡ್ಬೇಕು, ಎಷ್ಟು ಜೊತೆ ನಾನು ನಟನೆ ಮಾಡಿದ್ರೆ ನನ್ನ ಲಕ್ಕೆ ಚೇಂಜ್ ಆಗುತ್ತೆ ಅಂತ ಟಾಪ್ ಹೀರೋಯಿನ್ಸ್ ಗಳೇ ತುದಿಗಾಲಲ್ಲಿ ನಿಂತಿರುವಂತಹ ಸಂದರ್ಭದಲ್ಲಿ ಟಾಕ್ಸಿಕ್ ಗೆ ಇನ್ನು ಕೂಡ ಹೀರೋಯಿನ್ಸ್ ಫಿಕ್ಸ್ ಆಗಿಲ್ಲ. ಈ ಹಿಂದೆ ಕೂಡ ಈ ಸಿನಿಮಾದಲ್ಲಿ ನಮ್ಮ ಸೌತ್ ಬ್ಯೂಟಿ, ನ್ಯಾಚುರಲ್ ಬ್ಯೂಟಿ ಅಂತಾನೆ ಕರೆಯಲ್ಪಡುವಂತಹ, ಜೊತೆ ಜೊತೆಗೆ ಪಡ್ಡೆ ಹುಡುಗರ ಮನಸ್ಸನ್ನ ಕದ್ದಿರುವಂತಹ ನಮ್ಮ ನ್ಯಾಚುರಲ್ ಕ್ವೀನ್ ಅಂತಾನೆ ಕರೆಯಲ್ಪಡುವಂತಹ ಸಾಯಿ ಪಲ್ಲವಿ ಅವರು ಈ ಒಂದು ಯಶ್ ಅವರ 19ನೇ ಸಿನಿಮಾ ಆಗಿರುವಂತಹ ಟಾಕ್ಸಿಕ್ ನಲ್ಲಿ ನಾಯಕಿಯಾಗಿ ಪಾತ್ರವನ್ನ ನಿಭಾಯಿಸಲಿದ್ದಾರೆ ಅನ್ನೋ ಸುದ್ದಿ ಬಾರಿ ಹಲಚಲು ಎಬ್ಬಿಸಿತ್ತು. ಆದ್ರೆ ಇದೀಗ ಆ ಸುದ್ದಿ ಟುಸ್ ಆಗಿ ಹೋಗ್ಬಿಟ್ಟಿದೆ, ಯಾಕಂದ್ರೆ ಸಾಯಿ ಪಲ್ಲವಿ ಅವರು ಇದರಲ್ಲಿ ಆಕ್ಟ್ ಮಾಡ್ತಾನೆ ಇಲ್ವಂತೆ. ಬದಲಾಗಿ ಯಶ್ ಸಿನಿಮಾ ಅಂತಂದ್ರೆ ಬೇಕಾದ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳು ಇದ್ದೇ ಇದೆಯಪ್ಪ. ಅದರಲ್ಲೂ ಪ್ರಮುಖವಾಗಿ ಯಶ್ ನಟನೆಯ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ನಾಯಕರ ದಂಡೆ ಇದೆ. ಹಾಗಾದ್ರೆ ಯಶ್ ಅವರ ಬಹುನಿರೀಕ್ಷಿತ 19ನೇ ಸಿನಿಮಾ ಆಗುವಂತಹ ಟಾಕ್ಸಿಕ್ ಪೋಸ್ಟರ್ ನೋಡಿದ್ರೆ ಇಲ್ಲಿ ಏನೋ ಒಂದು ಚೇಂಜಸ್ ಇದೆ, ಏನೋ ಒಂದು ಲಾಜಿಕ್ ಇದೆ ಅಂತ ಆಬ್ವಿಯಸ್ಲಿ ಯಶ್ ಅಭಿಮಾನಿಗಳು, ನಾವು, ನೀವು ಎಲ್ಲರೂ ಕೂಡ ಅನ್ಕೊಂತೀವಿ. ಅದಕ್ಕೆ ತಕ್ಕಂತೆ ಈಗ ಟ್ವಿಸ್ಟ್ ಕೊಟ್ಬಿಟ್ಟಿದಾರಪ್ಪ. ಏನಪ್ಪಾ ಅಂತಂದ್ರೆ ಯಶ್ ನ ಟಾಕ್ಸಿಕ್ ಸಿನಿಮಾದಲ್ಲಿ ಬಾಲಿವುಡ್ ನ ಟಾಪ್ ಮೋಸ್ಟ್ ಸೀನಿಯರ್ ಆಕ್ಟರ್ಸ್ ನಾಯಕಿಯಾಗಿ ಪಾತ್ರವನ್ನು ನಿಭಾಯಿಸಲಿದ್ದಾರಂತೆ. ಹಾಗಾದ್ರೆ ಯಾರು ಅಂತ ನೀವು ಅನ್ಕೋಬಹುದು, ನಾನು ಯಾಕೆ ನಿಮ್ನ ತಡ ಮಾಡಲ್ಲ, ಹೇಳೇ ಬಿಡ್ತೀನಿ. ಇಟ್ಸ್ ನನ್ ಅದರ್ ದನ್ ಕರೀನಾ ಕಪೂರ್. ಕರೀನಾ ಕಪೂರ್ ಅಂದ್ರೆ ಯಾರಿಗ ತಾನೇ ಗೊತ್ತಿಲ್ಲ, ಟಾಪ್ ಮೋಸ್ಟ್ ಹೀರೋಯಿನ್ ಆಕೆ. ಈಗ್ಲೂ ಕೂಡ ಡಿಮ್ಯಾಂಡ್ ಅಲ್ಲಿರುವಂತಹ ಹೀರೋಯಿನ್ ಕರೀನಾ ಕಪೂರ್ ಅವರು ಪ್ರಪ್ರಥಮ ಬಾರಿಗೆ ಸೌತ್ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ತಾ ಇದಾರೆ. ಯಾಕಂದ್ರೆ ಮೊದಲೆಲ್ಲ ಬಾಲಿವುಡ್ ಹೀರೋ ಹೀರೋಯಿನ್ಸ್ ಗಳು, ಡೈರೆಕ್ಟರ್ ಗಳು, ನಿರ್ಮಾಣ ಸಂಸ್ಥೆಗಳು ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತಂದ್ರೆ ಮೂಗು ಮರಿತಾ ಇರುವಂತಹ ಸಂದರ್ಭ ಇತ್ತು ಆವಾಗ. ಆದ್ರೆ ಅದರ ದಿಕ್ಕನ್ನೇ ಬದಲಾಯಿಸಿರುವಂತಹವರಂದ್ರೆ ಅದು ಯಶ್. ಯಶ್ ಸಿನಿಮಾದಲ್ಲಿ ಬಹಳಷ್ಟು ನಟ ನಟಿಯರು ತುದಿಗಾಲಲ್ಲಿ ನಿಂತಿದ್ದಾರೆ, ನಾನು ಆಕ್ಟ್ ಮಾಡ್ಬೇಕು, ಯಶ್ ಜೊತೆ ನಾನು ಆಕ್ಟ್ ಮಾಡ್ಬೇಕು, ಯಶ್ ಜೊತೆ ಆಕ್ಟ್ ಮಾಡಿದ್ರೆ ನನ್ನ ಲಕ್ಕೆ ಬದಲಾಗಿ ಹೋಗ್ಬಿಡತ್ತೆ ಅಂತ ಒಂದು ಮೆಂಟಾಲಿಟಿ ಈಗಿನ ಟಾಪ್ ಮೋಸ್ಟ್ ನಟಿಯರ ತಲೆಯಲ್ಲೂ ಕೂಡ ಇದೆ. ಯಾಕಂದ್ರೆ ಯಶ್ ಇಡೀ ಸಿನಿಮಾದ ದಿಕ್ಕನ್ನೇ ಬದಲಿಸಿದವರು, ಅದರಲ್ಲೂ ಕೂಡ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ನಮ್ಮ ಕನ್ನಡ ಸಿನಿಮಾವನ್ನ ಕರ್ಕೊಂಡು ಹೋದಂತವರು, ಅದರಲ್ಲೂ ಕೂಡ ಪ್ರಮುಖವಾಗಿ ಕರ್ನಾಟಕವನ್ನ ಮಾತ್ರ ರೆಪ್ರೆಸೆಂಟ್ ಮಾಡಿಲ್ಲ, ಇಡೀ ಸೌತ್ ಸಿನಿಮಾ ಇಂಡಸ್ಟ್ರಿ ಕೂಡ ಇಂತಹ ಕೆಲಸವನ್ನ ಮಾಡುತ್ತೆ, ಸೌತ್ ಸಿನಿಮಾ ಇಂಡಸ್ಟ್ರಿ ಕೂಡ ಇಂತಹ ಸಿನಿಮಾವನ್ನ ಕೊಡುತ್ತೆ ಅಂತ ಇಡೀ ನಾರ್ತ್ ಇಂಡಿಯನ್ಸ್ ಗೆ ತೋರಿಸಿಕೊಟ್ಟಂತಹ ಎಷ್ಟ 19ನೇ ಸಿನಿಮಾಗೆ. ಇದೀಗ ನಾರ್ತ್ ಸೈಡ್ ಅಂದ್ರೆ ಆಬ್ವಿಯಸ್ಲಿ ಬಾಲಿವುಡ್ ನಿಂದ ನಟಿ ಬರ್ತಾ ಇದರಂತೆ. ಈ ಸುದ್ದಿ ನಿಜಕ್ಕೂ ಕೇಳಿ ಶಾಕ್ ಆಯ್ತು. ಆದ್ರೆ ಅಧಿಕೃತವಾಗಿ ಇದು ಅನೌನ್ಸ್ ಆಗೋದು ಇನ್ನೂ ಬಾಕಿ ಇದೆ.